ಕನ್ನಡ ಕಾವ್ಯ ಕಾಮನ ಬಿಲ್ಲು ಅರ್ಥಾಲಂಕಾರಗಳಲ್ಲಿ ಎರಡನೆಯ ಅಲಂಕಾರ ರೂಪಕಾಲಂಕಾರ. ಇದನ್ನು ಇಂಗ್ಲಿಷ್ನಲ್ಲಿ ಮೆಟಫರ್ ಎಂದು ಕರೆಯಬಹುದು. ರೂಪಕಾಲಂಕಾರ ಉಪಮೆಯ ಮುಂದುವರಿದ ಭಾಗ. ಎಂದರೆ ಉಪಮೆ ಎರಡು ಸಂಗತಿಗಳನ್ನು ಅಥವಾ ಘಟನೆಗಳನ್ನು ಹೋಲಿಕೆ ಮಾಡುತ್ತದೆ. ಈ ಹೋಲಿಕೆಯನ್ನೇ ನಾವು ಗ್ರಹಿಸಿಕೊಂಡು, ಎಂದರೆ ಹೋಲಿಸುವ ಎರಡೂ ಸಂಗತಿಗಳು ಒಂದೇ, ಅವು ಭಿನ್ನವಲ್ಲ ಎಂಬ ಗೃಹೀತದಿಂದ ನಾವು ಮುಂದುವರಿದರೆ ಅದು ರೂಪಕಾಲಂಕಾರ. ರೂಪಕಾಲಂಕಾರ ಉಪಮಾಲಂಕಾರದಂತೆ ಕವಿಗೆ ಅತ್ಯಂತ ಮುಖ್ಯವಾದಂತಹ ಒಂದು ಭಾವವನ್ನು ಧ್ವನಿಸುವ ಮಾಧ್ಯಮ ಅಥವಾ ಸಾಧನ. ಈ ಕಾರಣದಿಂದಲೇ ಕುಮಾರವ್ಯಾಸನನ್ನು ರೂಪಕ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಈಗ ನಿದರ್ಶನಾರ್ಥವಾಗಿ ಪ್ರಸ್ತುತ ಪಡಿಸಲ್ಪಡುವ ವಚನ ಬಸವಣ್ಣನವರ ಪ್ರಸಿದ್ಧ ವಚನ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಎಂಬಂತಹ ವಚನ. ಈ ವಚನದಲ್ಲಿ ಮನೆ ಎಂದರೆ ದೇಹ, ಯಜಮಾನ ಎಂದರೆ ವಿವೇಕ, ಇವೆರಡಕ್ಕೂ ಏನೂ ವ್ಯತ್ಯಾಸವಿಲ್ಲ ಎಂಬಂತಹ ಗೃಹೀತವಿದೆ. ಈಗ ಕೇಳಿ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ? ಕೂಡಲ ಸಂಗಮ ದೇ
ರೂಪಕಾಲಂಕಾರದ ಎರಡನೆಯ ನಿದರ್ಶನ ಕಡಕೋಳ ಮಡಿವಾಳಪ್ಪನವರು ರಚಿಸಿರುವ ಕಪಲಿ ಎನ್ನತಕ್ಕಂತಹ ತತ್ವಪದ. ಈ ರಚನೆಯಲ್ಲಿ ಮಡಿವಾಳಪ್ಪನವರು ಕಪಲಿ ಎಂದರೆ ಹಸು ಎಂದರೆ ಕಾಮಧೇನು, ಕಾಮಧೇನುವನ್ನು ವರ್ಣಿಸುತ್ತಾ ಹೇಗೆ ಗುರುವು ತೋರಿಸಿಕೊಟ್ಟ ಮುಕ್ತಿ ಮಾರ್ಗ ಕಾಮಧೇನುವಿನಂತೆ ಎನ್ನುವಂತಹ ಗೃಹೀತವನ್ನು, ಎಂದರೆ ಕಾಮಧೇನು ಎಂದರೆ ಗುರು, ಕಾಮಧೇನು ಸದಾ ಅಮೃತವನ್ನು ನಮಗೆ ಕೊಡುವಂತೆ ಗುರು ನಮಗೆ ಮುಕ್ತಿ ಮಾರ್ಗವನ್ನು ತೋರಿಸಿಕೊಡುತ್ತಾನೆ ಎಂದು ಈ ರಚನೆಯ ಮೂಲಕ ಮಡಿವಾಳಪ್ಪನವರು ಹೇಳುತ್ತಾರೆ. ಈಗ ಕೇಳಿ ಕಪಲಿ ಎನ್ನುವ ರಚನೆ. ಎಂಥ ಕಳ ಕೊಟ್ಟ ಗುರು ಕಾಮಧೇನು, ಎಂಥ ಕಳ ಕೊಟ್ಟ ಗುರು ಕಾಮಧೇನು, ಎಂಥ ಕಳ ಕೊಟ್ಟ ಗುರು ಕಾಮಧೇನು, ಹಗಲು ಸಾವಿರ ಮೊಳಿ
ಎಂಥ ಕಳ ಕೊಟ್ಟ ಗುರು ಕಾಮಧೇನು ಆ ಕಳಿರುವ ಸ್ಥಳ ಶಿವಪುರದಲ್ಲಿ ಬಲ್ಲವರಿಗೆ ತಿಳಿದಿ ತಪ ಅದರ ನೆಲಿಯ ಕಳಿಗೆ ತಪ ಸಾವಿರ ಮೊಳಿ ನಮ್ಮ ಮಗನ ಹೆಸರ ಮೇಲೆ ಬಿಟ್ಟಿನ ಕಪಲಿ ಎಂಥ ಆ ಕಳ ಕೊಟ್ಟ ಗುರು ಕಾಮಧೇನು ಹಗಲು ತಿರುಳು ಹಾಲಗರಿವದೊಂದೇ ಸಬಲ ಕಾಮಧೇನು